ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಬಿಜೆಪಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ದೇಶದಲ್ಲಿ ಹಲವು ಸುಧಾರಣೆಗಳು ಆಗಿವೆ. ಈಗಿನ ತಲೆಮಾರಿಗೆ ಉಪಯೋಗವಿಲ್ಲದ ಅನೇಕ ಕಾಯ್ದೆಗಳಿಗೆ ತಿದ್ದುಪಡಿ ಅಥವಾ ಬದಲಾವಣೆ ಮಾಡುವ ಅಗತ್ಯವನ್ನು ಕೇಂದ್ರ ಸರ್ಕಾರ ಮನಗಂಡಿದೆ. ಅದೆಲ್ಲದರ ಬಗ್ಗೆ ಮಾಹಿತಿ ತಿಳಿಯುವ ಕಾರ್ಯ ಈ ಮಂಡಲ ಪ್ರಶಿಕ್ಷಣದಲ್ಲಿ ನಡೆಯಲಿದೆ ಎಂದು ಶಾಸಕರಾದ ಡಾಕ್ಟರ್ ಭರತ್ ಶೆಟ್ಟಿ ಹೇಳಿದರು. ಭಾರತೀಯ ಜನತಾ ಪಾರ್ಟಿ ಮಂಗಳೂರು ನಗರ ಉತ್ತರದ ವತಿಯಿಂದ ಆಯೋಜಿಸಲಾದ ಎರಡು ದಿನಗಳ ಮಂಡಲ ಪ್ರಶಿಕ್ಷಣ ವರ್ಗವನ್ನು ಕಂದಾವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಹರ್ಷಿತಾ ಸಭಾಂಗಣದಲ್ಲಿ ಶಾಸಕರಾದ ಡಾಕ್ಟರ್ ವೈ ಭರತ್ ಶೆಟ್ಟಿಯವರು ಉದ್ಘಾಟಿಸಿದರು. ಶಾಸಕರ ಜೊತೆಗೆ ಉದ್ಘಾಟನಾ ಅವಧಿಯ ಅಧ್ಯಕ್ಷರಾದ ತಿಲಕ್ ರಾಜ್ ಕೃಷ್ಣಾಪುರ, ಮಂಡಲ ಅಧ್ಯಕ್ಷರು ರಾಜೇಶ್ ಕಾವೇರಿ, ಜಿಲ್ಲಾ ಸಹ ಪ್ರಭಾರಿ ಸುಧಾಕರ್ ಆಚಾರ್ಯ, ಜಿಲ್ಲಾ ಪ್ರಶಿಕ್ಷಣ ಪ್ರಕೋಷ್ಠ ಸಹ ಸಂಚಾಲಕರು ರಾಜೇಶ್ ಶೆಟ್ಟಿ ಸಲ್ಲಾಜೆ ಉಪಸ್ಥಿತರಿದ್ದರು. ನಮ್ಮ 2014 ಆದ ನಂತರ ಮೋದಿಯ ಸರ್ಕಾರ, ನಮ್ಮ ಮೋದಿಯವರ ಸರ್ಕಾರ, ಭಾಜಪದ ಸರ್ಕಾರ ಬಂದ ನಂತರ ಯಾವ ರೀತಿಯ ಬದಲಾವಣೆ ದೇಶದಲ್ಲಿ ಆಗ್ತಾ ಉಂಟು, ಹೇಗೆ ಆಗ್ತಾ ಉಂಟು, ಯಾವ ರೀತಿ ಆಕ್ಟ್ಗಳೇನಿದೆ, ಈ ವಿಧಿಗಳೇನಿದೆ, ಅದನ್ನ ಎಷ್ಟೋ ಆಕ್ಟ್ಗಳು ರಿಡಂಡೆಂಟ್ ಆಕ್ಟ್ಸ್ ಅಂತ ಹೇಳ್ತೇವೆ, ಅಂದ್ರೆ ಅದಕ್ಕೆ ಉಪಯೋಗ ಇಲ್ಲ. ಯಾವುದೋ ಕಾಲಘಟ್ಟದಲ್ಲಿ ಮಾಡಿದಂತ ಆಕ್ಟ್ಗಳು ಈ ಕಾಲಘಟ್ಟದಲ್ಲಿ ಅದಕ್ಕೆ ಉಪಯೋಗ ಇರುವುದಿಲ್ಲ. ಯಾವ್ದನ್ನ ತೆಗೆದ್ರೆ ಒಳ್ಳೇದು, ಯಾವುದಕ್ಕೆ ರೆಸೊಲ್ಯೂಷನ್ ಅದ ಅಮೆಂಡ್ಮೆಂಟ್ ಮಾಡಬೇಕು, ಸ್ವಲ್ಪ ಚೇಂಜಸ್ ಮಾಡಿದ್ರೆ ಒಳ್ಳೇದು, ಈ ವಿಷಯ ಎಲ್ಲ ವಿಷಯ ಬಗ್ಗೆ ಸಮಗ್ರವಾದ ಮಾಹಿತಿ ಕೊಡುವಂತ ಒಂದು ಪ್ರಶಿಕ್ಷಣ ವರ್ಗಕ್ಕೆ ಬರುವಂತಹ ಸೌಭಾಗ್ಯ ನಿಮಗೆಲ್ಲರಿಗೆ ಸಿಕ್ಕಿದೆ.